ಮಾಡಿ ಮಂದಿ ಮುಂದೆ ಹೇಳ್ತಿರ್ತಾವ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತೊಗೊಂಡಿರ್ತಾರೆ 10 ರೂಪಾಯಿಗೆ 3 ಇಲ್ಲೇ ಬಸ್ ಸ್ಟಾಪ್ನಾಗ ಸಿಟಿ ಬಸ್ಸಿಗೋ ಯಾವುದೋ ಊರಿಗೆ ಹೋಗ್ಬೋದು ಬಸ್ ಸ್ಟ್ಯಾಂಡಾಗ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಏನು ಹೆಗ್ರಿ ಇಡೀ ಓಣಿಗೆ ತೋರಿಸ್ತಾವ ಗಿರ್ಜಮ್ಮ ಇಲ್ಲಿ ನೋಡು 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡು ಇಲ್ಲಿ ನೋಡು ಎಷ್ಟು ಅಗಲ ಮಾಡಿದ್ರು ಅರಿಂಗಲ್ಲ ಬರೀ ತಲೆಗೆಲ್ಲ ಇಡೀ ತಲೆಗೆ ಹಾಕ್ಕೋಬೋದು ತಲೆಗೆ ಹಾಕಿಕೊಂಡು ಕೆಳಗೆ ಇಳಿಸುವಂತ ಬಂದು ಕಾಲಾಗಿಂದ ತೆಗಿಬೋದು ಹಾಂ ಅದೇನು ರಬ್ಬರ್ ಬ್ಯಾಂಡ ಹಗ್ಗ ಅಷ್ಟು ವರ್ಣನೆ ಮಾಡ್ತಾವ್ರಿ 10 ರೂಪಾಯಿಗೆ 3 ಓ ತುಂಬ ಸ್ಟಿಫ್ ಆಗಿದೆ ತುಂಬ ಕಲರ್ ಕಲರ್ ಬೇರೆ ಎಲ್ಲ ಡಿಸೈನ್ಸ್ ಇದೆ ವೆರೈಟಿ ಇದೆ ಇಡೀ ಓಣಿಗೆ ತೋರಿಸ್ತಾರೆ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ದೊಡ್ಡ ಸೇಲ್ಸ್ ಮ್ಯಾನ್ ಅವರು ಇದನ್ನು ಕಲಿಬೇಕು ನಾವು ಒಂದು ಸಣ್ಣದನ್ನು ಎಲ್ಲರಿಗೂ ಹೇಳುವಂತ ಕೊಡ ನಾವು ಹೆಂಗದೀವಿ ಗಂಡುಮಕ್ಕಳು 40 ರೂಪಾಯಿಗೆ ಒಂದು ಪೆಗ್ ಸ್ಕಾಚ್ ಕುಡಿದಿರ್ತೀವಿ 40,000 ರೂಪಾಯಿಗೆ ಒಂದು ಪೆಗ್ ಅಂತ ತಿಳ್ಕೊಡು ಸ್ಕಾಚ್ 40,000 ರೂಪಾಯಿಗೆ ಒಂದು ಬಾಟ್ಲಿ ಕುಡಿದಿರ್ತೀವಿ ಒಬ್ಬರ ಮುಂದಾರೆ ಹೇಳ್ತೀವಿ ಒಬ್ಬರ ಮುಂದೆ ಭಯಬೇಡಂಗಲ್ಲ ಮುಂಜಾನೆದ್ದು ಕಣ್ಣು ಮಾಕ ಓದಿದ್ದು ನೋಡಿ ಅವನು ಏನು ಲೇ ನಿನ್ನ ಜ್ವರ ಏ ನೀನು ಹೇಳಿ 10 ರೂಪಾಯಿ ರಬ್ಬರ್ ಬ್ಯಾಂಡ್ ಊರ್ ತುಂಬ ಹೇಳ್ಕೆ ಬಂದು 40,000 ಕುಡಿದಿರಿ ಹೇಳಲೆ ಏ ಅದು ಹೇಳಕ್ ಬರಂಗಲ್ಲ ಅದು ಒಳಗುಟ್ಟದು ಅದು ಒಳಗೆ ಹೋಗಿರ್ತೈತೆ ಅವ್ರದ್ದು ಓಪನ್ ಇರ್ತೈತೆ ನೋಡ್ತಾರೆ ಎಲ್ಲರೂ ಅದಕ್ಕೆ ಹೆಣ್ಣು ಮಕ್ಕಳು ಯಾಕೆ ಚೆಂದಾಗಿ ಅಲಂಕಾರ ಮಾಡ್ಕೋತಾರ ಹಾಂ ಯಾಕೆ ಅವರೆಲ್ಲರಲ್ಲಿ ಆಕರ್ಷಕವಾಗಿ ಕಾಣಿಸ್ತಾರಂದರೆ ಜನ ನಮ್ಮ ನೋಡ್ತಾರೆ ಅನ್ನೋ ಮನೋಭಾವನೆ ನಮ್ಮನ್ನ ಯಾರು ನೋಡ್ತಾರೆ ಅನ್ಕೊಂಡ್ರೆ ನಾವು ತಪ್ಪು ಮಾಡೋ ಚಾನ್ಸಸ್ ಇರ್ತದೆ ಸ್ನೇಹಿತರೆ ಅದಕ್ಕೆ ಜನ ನಮ್ಮನ್ನು ಗುರುತಿಸ್ತಾರೆ ಅಂತಲೇ ನಾವು ಜೀವನದಲ್ಲಿ ನಡೆದ್ರೆ ಅದ್ಭುತವಾದಂಥ ಮಾದರಿಯ ವ್ಯಕ್ತಿಗಳಾಗ್ತೀವಿ ಈಗ ಅಡುಗೆಗೆ ಬರ್ತೀನಿ ಊಟ ಟಿ ವ್ಯಾಗ ನೋಡಿ ಅಡುಗೆ ಮಾಡಿದ್ರೆ ಪಾಪ ಸುಮ್ಮನೆ ಅವ್ರಿಗೆ ತಮಾಷೆ ಮಾಡಿದೆ ನಾನು ಕೆಲವು ಒಳ್ಳೇದು ತೋರಿಸ್ತಿರ್ತಾರೆ ಒಂದು ಸಲ ಟಿ ವ್ಯಾಗ ಹೊಸ ರುಚಿ ಹೇಳೋದಕ್ಕೆ ಒಂದು ಹುಡುಗಿ ಬಂತು ಅನೌನ್ಸ್ ಮಾಡ್ತಾರೆ ಯಾರು ಆ್ಯಂಕರ್ 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರಮ್ಮ ಅವರು ಗಂಡ ಕೊಡಿಸಿರಂಗಿಲ್ಲ ಯಾವುದೋ ಅಂಗಡಿಯಿಂದ ತಂದಿರ್ತಾರೆ ಆ ಶೋ ಸಲುವಾಗಿ ಅದನ್ನ ಉಟ್ಕೊಂಡಿದ್ದು ಮತ್ತೆ ಅವ್ರಿಗೆ ಬಿಚ್ಚಿ ಇಸ್ತ್ರಿ ತಿಕ್ಕಿ ಕೊಡ್ತಾರೆ ಹಾ ಬನ್ನಿ ಇವತ್ತು ಹೊಸ ರುಚಿ ಕಲಿಸ್ಕೊಡೋದಕ್ಕೆ ಜಗಳೂರು ಮಾಯಕೊಂಡ ಭರಮಸಾಗರ ಹಾಗೂ ದಾವಣಗೆರೆ ಈ ಭಾಗದ ಜನರಿಗಾಗಿ ಹೊಸ ರುಚಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ರುಕ್ಕು ಆಕೆ ಹೆಸರು ರುಕ್ಮಿಣಿ ಅಂತ ಇರ್ತೈತಿ ಬೆಂಗಳೂರಾಗ ಎಷ್ಟೇ ಒಳ್ಳೆ ಹೆಸರಿಡ್ರಿ ಅದನ್ನ ಕೆಟ್ಟದಾಗಿ ಕರೀತಾರೆ ಈಗ ನೋಡ್ರಿ ರಾಜಕಾರಣಿಗಳು ಬಿಡಂಗಿಲ್ಲ ಸಿದ್ದರಾಮಯ್ಯ ಏನಂತಾರ ಕುಮ್ಮಿ ಯಡಿಯೂರಪ್ಪಗ ಎಡ್ಡಿ ಬಂಗಾರಪ್ಪ ಬಮ್ ಗುಂಡೂರಾಯಿ ಗುಮ್ ಮತ್ತೇನು ಶಾರ್ಟ್ ಶಾರ್ಟ್ ಕರಿತೀರ ಮಿನಿಸ್ಟರ್ಗಳ ಹೆಸರಲ್ಲ ಹಂಗೆ ಕುಮ್ ಎಂ ಬಮ್ ಡುಮ್ ಗಮ್ ಅನ್ಬಾರ್ದ್ರಪ್ಪ ಮಿನಿಸ್ಟರ್ಗಳವರು ಇವರೆಲ್ಲ ಶಾರ್ಟ್ ಹೆಸರು ಕೊಡ್ತಾರೆ ಚಿನ್ ನೀಡಾ ಲೇಡಿ ನೀಟಾ ಕೀಪೂಕಿ ಅಂತೆಲ್ಲ ಇಟ್ಕೊತಾರೆ ನಮ್ಮಲ್ಲಿಲ್ಲ ರೇವಣ ಸಿದ್ದಯ್ಯ ತಂದಿ ಗೌಸಿದ್ದಪ್ಪ ಬೂದಿ ಹಾಳಮಠ ಇಷ್ಟುದ್ದ ಹೌದಾ ಇವ್ರು ಬೆಂಗಳೂರವ್ರ ಕಾಲೇಜನ್ನು ಚಂದ್ರ ಏನು ಓದಿರಿ ಮೇಡಮ್ ಅಂತ ಕೇಳಿದೆ ನಾನು ಐ ಆಮ್ ಎಮ್ ಎ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು ಎಷ್ಟು ಚಂದ ಐತೆ ನೋಡ್ರಿ ಐ ಆಮ್ ಎಮ್ ಎ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು ಎಷ್ಟು ಚಂದ ಅದಾವ ನಾವು ಎಮ್ ಎ ಮಾಡಿರ್ತಾವ ನಮ್ಮ ಸುಡುಗಾಡ ಮಕ ಮಾಡಿ ಹೇಳ್ತಾವ ಏನು ಓದಿಲ್ಲ ಎಮ್ ಎ ಮಾಡಿ ಸಗಣಿ ತಿಂದೋರಗತ್ತೆ ಹೇಳ್ತಿರ್ತಾನೆ ನಾವು ಎಮ್ ಎ ಮಾಡಿ ಇವ್ರು ಗಾಬರಿಯಾಗಿ ಯಾವ ಕಾಲೇಜು ಕಾಡು ಸಿದ್ದೇಶ್ವರ ಹುಬ್ಬಳ್ಳಿ ನಮ್ಮ ಕಾಲೇಜು ಹಂಗ ನಾವು ಓದಿದ್ದು ಅವರು ಏನನ್ನೇ ಹೇಳಲಿ ಬೆಂಗಳೂರವರು ಕಾನ್ಫಿಡೆಂಟ್ ಆಗಿ ಸ್ಟೈಲಾಗಿ ಹೇಳ್ತಾರೆ ನಾವು ಅವರಷ್ಟೇ ಓದಿರ್ತೀವಿ ಅವರಷ್ಟೇ ಹೆಸರು ಮಾಡಿರ್ತೀವಿ ಹೇಳ್ಕೊಳಕ್ ಬರಂಗಿಲ್ಲ ನಮ್ಮ ಪ್ಯಾಕಿಂಗ್ ಚಲೋ ಆಗಿರೋದಿಲ್ಲ ನಮ್ಮದು ಮಾಲು ಚಲೋ ಇರ್ತೈತೆ ಪ್ಯಾಕಿಂಗ್ ಸರಿ ಇರಂಗಿಲ್ಲ ಅವರಂಗೆ ಕಾನ್ಫಿಡೆನ್ಸ್ ಕಲಿಪ್ ನಾವು ಬೆಂಗಳೂರಿಗೆ ಹೋದ್ಮೇಲೆ ಕಾನ್ಫಿಡೆನ್ಸ್ ಅನ್ನ ಕಲ್ತೀವಿ ನಾವು ಮೆಲ್ಲಕ ಮೂಲೆಯಾಗಿ ನಿಂತು ಮಾತಾಡ್ತಿದ್ವಿ ಅವ್ರು ಹೇಳಿದರು ಎಂಥದೇ ಇರಲಿ ಸೆಂಟರ್ ನಿಲ್ಲಬೇಕು ಮೈಕ್ ಕರೆಕ್ಟ್ ಮಾಡ್ಕೊಳ್ಬೇಕು ಡ್ರೆಸ್ ಕೋಡ್ ಅಂತ ಇರ್ತದೆ ನಮ್ಗೆ ಹೆಂಗೆ ಬೇಕಂಗೆ ಬಂದ್ಬಿಡ್ತಾರೆ ನೋಡ್ರಲ್ಲ ಮಾತಾಡಕ್ಕೆ ಅವರಿಲ್ಲ ಮಾತಾಡೋದಕ್ಕೆ ಒಂದು ಡ್ರೆಸ್ ಕೋಡ್ ಇದೆ ಸ್ಪೀಕರ್ ಡ್ರೆಸ್ ಕೋಡ್ ಅದು ಒಟ್ಟೆ ಎದ್ದೋತದ್ರಿ ಊಟನೇ ಎದ್ದೋತದ್ವ ನಮ್ಮ ನೈಸ್ ತಿಂತಾರೆ ಅವ್ರು ನಾವು ಮೈ ಮ್ಯಾಗೆ ಇಟ್ಟು ಚೆಲ್ಕೊಂಡು ಸಪ್ಲೈಯರ್ ಮಕ್ಕಕ್ಕೆ ಇಷ್ಟು ಉಗ್ಗಿ ಹಾಂ ಟೇಬಲ್ ಕೆಳಗೆಲ್ಲ ಚೆಲ್ಲಿ ಅದನ್ನು ಮತ್ತೆ ನಾವು ಒರೆಸ್ತೀನಿ ಅಂತ ಹೊಯ್ಕೊತಿರ್ತಾರೆ ತಡಿ ತಡಿ ಅಂತ ಕಾಲು ಒರೆಸಿಬಿಡ್ತಾರೆ ಬಂಡಿ ತುಂಬ ಆಗಿಬಿಡ್ತೈತೆ ಹೌದಾ ಹಾ ಏನಪ್ಪಿದು ಎಂಥ ಆನಂದ ಇದು ಬಂಡಿ ತುಂಬ ಒರೆಸ್ತಾರೆ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅವರಿಂದ ನಾವು ಕಲಿಬೇಕು ನಮ್ಮಿಂದ ಅವ್ರು ಕಲಿಬೇಕು ನಮ್ಮಿಂದ ಅವ್ರು ಏನು ಕಲಿಬೇಕು ಏನೇ ಗೊತ್ತಿರಲಿ ನಮ್ಮವ್ರು ಸುಮ್ಮನೆ ಇರ್ತಾರೆ ಅವ್ರು ಹಂಗಲ್ಲ ತಮಗೆ ಗೊತ್ತಿರೋದನ್ನು ಧೈರ್ಯವಾಗಿ ಹೇಳ್ತಾರೆ ನಾವು ಏನು ಗೊತ್ತಿದ್ರು ಸುಮ್ಮನೆ ಇರ್ತೀವಿ ಈಗ ಎಮ್ಮಿ ಬಳಸೋದಂತ ಒಂದು ಉದ್ಯೋಗ ಐತೆ ಗೊತ್ತೈತೆ ನಿಮ್ಮ ಈಗಿಲ್ಲ ಎಮ್ಮಿನೇ ನೋಡಿಲ್ಲ ಎಮ್ಮಿ ಮೈ ಮೇಲೆ ಕೂದಲು ಬರ್ತಾವಲ್ಲ ಅದನ್ನು ಬೋಳಿಸ್ತಾರೆ ಅದೊಂದು ಮಾಮೂಲು ಕ್ರಿಯೆ ಕೆರೆಯಾಗಿ ಎಮ್ಮಿನ ದಬ್ಬುತ್ತಾರೆ ಅದನ್ನ ಮ್ಯಾಗೆ ತರ್ಕಂತಾರೆ ಚರ್ರ 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 ಅಂತಂದು
ಎಮ್ಮೆ ಬಳಸಿ ಅದಕ್ಕೆ ನೀರುಗ್ಗಿ ಕಳಿಸ್ಬಿಡ್ತಾರೆ. ಅಂದ್ರೆ ಅದರಲ್ಲಿ ಹುಳ ಕ್ರಿಮಿ ಉಣ್ಣೆ ಗಿಣ್ಣೆ ಆಗಬಾರ್ದು ಅಂತ. ಇದೊಂದು ಸಣ್ಣ ಕ್ರಿಯೆ ಹಳ್ಳ್ಯಾಗ ಎಮ್ಮೆ ಬಳಸೋದು. ಅದು ನಮ್ಮ ಕಡೆ ನಿಮ್ಮ ಫಾದರ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ, ಎಮ್ಮೆ ಬಳಸ್ತಾರೆ ಅಂದ್ಬಿಡ್ತಾವ. ಅದನ್ನೇ ಬೆಂಗಳೂರು ಎಷ್ಟು ಚಂದ ಹೇಳ್ತಾರ, ನಿಮ್ಮ ಫಾದರ್ ಏನು ಮಾಡ್ತಾರೆ, ಬಫೈಲೋ ಇರುತ್ತಲ್ಲ ಬಫೈಲೋ, ಬಫೈಲೋ ಮೈಯಲ್ಲಿ ಹೇರ್ಸ್ ಇರುತ್ತಲ್ಲ, ಆ ಹೇರ್ಸ್ನ ಫಸ್ಟು ಬಫೈಲೋನ ಪಾಂಡ್ಸಿಗೆ ತಳ್ಳಿ ಆಮೇಲೆ ಶಾರ್ಪ್ ನೈಫಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್. ಏನು ಎಮ್ಮೆ ಗೊತ್ತಾಗತ್ತೆ ನಾನು ಕ್ಲೀನ್ ಮಾಡಿ ಬಫೆಲೋಗೆ ವಾಟರ್ ಪೌರ್ ಮಾಡಿ ಆಮೇಲೆ ಬಫೆಲೋನ ಮೇಲೆ ತಳ್ಳಿ ಅದು ಕ್ಲೀನ್ ಆದಮೇಲೆ ಬಫೆಲೋ ಹೇರ್ ಕಟಿಂಗ್ ಅಂತ ನಾವು ಅದನ್ನು ಮಾಡ್ತೀವಿ. ಎಷ್ಟು ಚಂದ ಹೇಳ್ತಾರ್ರಿ, ನಾವು ಇದನ್ನು ಕಲೆಯನ್ನು ಕಲಿಬೇಕು. ಮಾತಿನಲ್ಲೂ ಕಲೆಯಲ್ಲೂ ಅವ್ರು ಸಿನಿಮಾ ತೆಗಿತಾರೆ, ಎಷ್ಟು ಚಂದ ತೆಗಿತಾರೆ. ನಮ್ಮ ದಾವಣಗೆರೆ ಉತ್ತರ ಕರ್ನಾಟಕದ ಸಿನಿಮಾ ತೆಗಿತಾರೆ, ಎರಡು ದಿನ ಓಡಂಗಲ್ಲ ಕಲಾಸ್ ದ್ಯಾಮ್ ದ್ಯಾಮ್ ಅತ್ತಾಗಿ ತಬ್ಬಿದ್ದು ಹಬ್ಬ ಅಂತಾರೆ ಮ್ಯಾಗಿಂದ ಜಿಗಿದು ಕುಡಿದು ಸಿಗರೇಟ್ ಸಿನಿಮಾ ಮುಗಿದೋತು. ಅವರೆಷ್ಟು ನೀಟಾಗಿ ಸ್ಟಡಿ ಮಾಡ್ತಾರೆ, ನೀಟಾಗಿ ಸಿನಿಮಾ ತೆಗಿತಾರೆ. ಈ ನೀಟ್ನೆಸ್ಸನ್ನು ಕಲಿಬೇಕು. ಹಾಗೆ ಊಟದಲ್ಲೂ ಕೂಡ ನಮ್ಮ ಪದ್ಧತಿಗಳೇ ಬೇರೆ, ಅವ್ರ ಪದ್ಧತಿಗಳೇ. ಅಡುಗೆ ಮಾಡೋದು ಜಾತ್ರೆಯಾಗ ಟನ್ಗಟ್ಟಲೆ ಅಡುಗೆ ಮಾಡ್ತೀವಿ ನಾವು, ಚೀಲಗಟ್ಟಲೆ ಅನ್ನ ಬೇಯಿಸ್ತೀವಿ, ಯಾರಿಗೂ ಗಮನಿಸಲ್ಲ. ಅವರು ಸ್ವಲ್ಪ ಮಾಡೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಬಂದ್ಲು ಮಧ್ಯಾಹ್ನ ಬನ್ನಿ ರುಕ್ಕು, ನಿಮಗೀಗ ಹೊಸ ರುಚಿ ಹೇಳ್ಕೊಡ್ತಾರೆ. ಓ ಮೇಡಮ್, ದಾವಣಗೆರೆ ಜನರಿಗೆ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ ದಯವಿಟ್ಟು ಹೇಳಿ. ನಾನು ಈಗ ಹೇಳಿ ಮೇಡಮ್, ಯಾವ ಅಡುಗೆ ಹೇಳ್ಕೊಡ್ತೀರಾ ದಾವಣಗೆರೆ ಜನರಿಗೆ. ನಾನು ನೋಡಿ ಅದನ್ನು ಬೇಗ ಹೇಳಲ್ಲ, ನಾನು ಈಗ ಹೊಸ ರುಚಿ ಹೇಳ್ಕೊಡ್ತಾ ಇದ್ದೀನಿ, ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಬಾ, ಏನು ಅಡುಗೆ ರೀ ವೈಟ್ ರೈಸು? ಪಾಪ ಟಿ ವಿ ಅವರು ಅದನ್ನೇ ಆಶ್ಚರ್ಯ ಪಡ್ಬೇಕು, ವೈಟ್ ರೈಸಾ? ಓ ಮೇಡಮ್, ದಾವಣಗೆರೆ ಜನರಿಗೆ ಗೊತ್ತೇ ಇಲ್ಲ ಮೇಡಮ್. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಪೈಕೇರಿಗೆ ಹೋಗ್ತೀವ? ಪಕ್ಕದಲ್ಲಿ ಕಿಚನ್ಗೆ ಹೋಗ್ಬೇಕಾ? ವೆರಿ ಗುಡ್ ಮೇಡಮ್, ನಮಗೆ ಗೊತ್ತೇ ಇರಲಿಲ್ಲ ಮೇಡಮ್, ನಾವು ಫಾರೆಸ್ಟ್ಗೆ ಹೋಗ್ತಾ ಇದ್ವಿ. ಓಕೆ, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಮೈ ಗಾಡ್, ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ ಮೇಡಮ್. ಮನೆಗೆ ಬೆಂಕಿ ಹಚ್ಚಿ ನಾವು ಮಾಳಿಗೆ ಮೇಲೆ ಕೂತ್ಕೊಂಡು ನಮ್ಮ ಕೆಳಗಡೆ ಸ್ವಲ್ಪ ಬೆಂಕಿ ಹಚ್ಕೊಂಡು ಬಾಯಲ್ಲಿ ಅಕ್ಕಿ ಹಾಕೊಂಡು ನೀರು ಹಾಕೊಂಡು ತಗ ತಗ ಅಂತ ಕುಡಿತೇವೆ ನೋಡಿ. ಹೋ ಆಮೇಲೆ ಮೇಡಮ್, ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಅಯ್ಯೋ ಹೌದಾ, ನಾವೇ ಕೂತ್ಕೊತಾ ಇದ್ವಿ ಮೇಡಮ್ ಇಷ್ಟು ದಿವಸ. ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು. ಓ, ಬಾಯ್ಲ್ ಆಗಬೇಕಾ? ಎಷ್ಟು ನಿಮಿಷ ಬಾಯ್ಲ್ ಆಗ್ಬೇಕು ಮೇಡಮ್? ಒಂದು 15 to 10 minutes ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಓ, ಬಬಲ್ಸ್ ಬರಬೇಕಾ? ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? 15 to 20 ಬಬಲ್ಸ್ ಬರಬೇಕಪ್ಪ. ಓಕೆ ಮೇಡಮ್. ಬಬಲ್ಸ್ ಬರದೇ ಇದ್ರೆ ಮೇಡಮ್ ಕೈ ಇಟ್ಟು ನೋಡಬೇಕು. ಇಷ್ಟೆಲ್ಲ ಮಾಡಿ ವೈಟ್ ರೈಸ್ ರೆಡಿ ಮಾಡಿ ಅಕ್ಕಿ ಹಾಕಿ ತಿರುವಿ 15 ನಿಮಿಷ ಬಿಟ್ಟು ತೆಗೆದು ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ರೈಸ್. ಓ ಮೇಡಮ್, ಇದು ಲಿಕ್ವಿಡ್ ರೈಸ್ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬಡದ್ರೊಳಗಡೆ ಇದನ್ನು ಗಟಾರಕ್ಕೆ ಚೆಲ್ಲಬೇಕು. ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಸ್ಟೈಲ್ಗೂ ಕೂಡ ಒಂದು ಮಹತ್ವ ಇರ್ತದೆ. ಆ ಸ್ಟೈಲನ್ನು ಕಲಿಸೋದು ಸಾಹಿತ್ಯ, ಸಂಗೀತ, ಕಲೆಗಳು. ನೋಡಿ, ಅವರು ಕಲಾಕಾರರು ನೀಟಾಗಿ ಬರ್ತಾರೆ. ಕಲೆ ಇಲ್ಲ, ಸಾಹಿತ್ಯ ಇಲ್ಲ ಅಂದರೆ ಯದ್ವಾ ತದ್ವಾ ಬರ್ತೀವಿ ನಾವು, ಹೌದಾ? ಪುಸ್ತಕ ಓದೋ ಹವ್ಯಾಸ ಯಾರಿಗಿದೆ ಕೈ ಮೇಲೆ ಎತ್ತಿ? ಓ ಸಂತೋಷ, ನನ್ನ ಪುಸ್ತಕ ಕಡಿಮೆ ಬೀಳತ್ತಾಗ ದಯವಿಟ್ಟು ಒಂದೊಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಹಳೆ ಬಟ್ಟೆ ತೊಟ್ಕೋಬೇಕು, ಹೊಸ ಪುಸ್ತಕ ಕೊಂಡ್ಕೋಬೇಕು. ಈ ನಿಮ್ಮ ಪ್ರಾಣೇಶ, ನಿಮ್ಮ ಮುಂದೆ ನಿಂತಿರೋ ಪ್ರಾಣೇಶ, ನಾನು ದೊಡ್ಡ ವಿದ್ವಾಂಸ ಅಲ್ಲ, ನಾನು ಅಲ್ಲಿ ಬರೆದಿರೋದು ಏನೂ ಅಲ್ಲ, ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಹಾಸ್ಯ ಪ್ರಸಂಗಗಳೇ, ಊರೂರಲ್ಲಿ ಆದಂಥ ಹಾಸ್ಯ ಪ್ರಸಂಗಗಳೇ, ಅವನ್ನ ಓದಿದಾಗಲೂ ನೀವು ನಗ್ತೀರಿ. ಸ್ವಚ್ಛ ಭಾರತದ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಪಾಲ್ಗೊಂಡು ಬಯಲು ಮುಕ್ತ ಶೌಚಾಲಯ ಮಾಡಿ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ 50 ಕಾರ್ಯಕ್ರಮಗಳ ನಾವು 14 ಕಾರ್ಯಕರ್ತರು ಕೊಟ್ವಿ. ಏನು ಅನುಭವ ರೀ ಹಳ್ಳಿದು! ಮೈ ಗಾಡ್, ಮಾ ಗಾಂಧೀಜಿ ಹೇಗೆ ಹೋಗಿದ್ರೆ ಏನಪ್ಪ ಹಳ್ಳಿಗೆ, ಜನರಿಗೆ ಕಲ್ಪನೆ ಇಲ್ಲ. ಶೌಚ ಮಾಡಿಸೋದಕ್ಕೆ ಬಯಲು ಮಾಡಬಾರ್ದು ಅಂತ ನಾವು ಹೇಳಕ್ಕೆ ಹೋಗಿದ್ವಿ, ನಿಂದ್ರೆ ಅಂದ ಏನು ಮೋದಿ ಕೊಡ್ತಿರೋ ಅಂದ್ರೆ 15 lakh ಮೊದಲು ನನ್ನ ಪಾಸ್ಬುಕ್ಸ್ಗೆ ಹಾಕ್ರಿ, ಆಮೇಲೆ ಮಾತಾಡ್ರಿ. ನಾನು ಬಂದಿರೋದು ಶೌಚಾಲಯಕ್ಕೆ, 15 lakh ಹಾಕ್ಸಿ ಮಾತಾಡ್ರಿ. ಏನು ಕೊಡ್ತೀರಿ, ಏನು ಮಾಡ್ತೀರಿ ಇಷ್ಟೇ ಕೇಳ್ತಾರೆ ಹಳ್ಳಿಗರು.
ನಮ್ಗೇನು ಕೊಡ್ತೀರಿ? ನೀವು ಯಾವ ಪಾರ್ಟಿಯವರು? ಪಾರ್ಟಿ ಅಲ್ಲಲೆಯಪ್ಪ, ನಾವು ಕಲಾವಿದರು, ಬೈಲಲ್ಲಿ ಶೌಚ ಹೋಗಬೇಡ್ರಿ ಅಂತ ಹೇಳೋದಕ್ಕೆ ಬಂದೀವಿ. ಹಾಂ, ಅದನ್ನ ಹೇಳೋದಕ್ಕೆ ನೀವ್ಯಾರು? ಇನ್ನು ನಿಮ್ಮ ಮನೆ ಮುಂದೆ ಅಂಗಳದಾಗ ಬಂದು ಕುಂತೀವಿ ನಾವು? ನಮ್ಮ ಹೊಲದಾಗ ನಾವು ಕುಂದಿರ್ತೀವಪ್ಪ. ಟಾಯ್ಲೆಟ್ ಯಾರ ಮನೆಯಲ್ಲಿದೆ? ಒಬ್ಬಕ್ಕೆ ಟಾಯ್ಲೆಟ್ ಇದೆ ಸರ್. ಹಾಂ, ಭಾಳ ಸಂತೋಷ. ಏನು ಅನಿಸ್ತದಪ್ಪ ನಿಂಗೆ ಟಾಯ್ಲೆಟಲ್ಲಿ ಹೋದ್ರೆ? ಹ್ಞೂ, ಸಂತೋಷ ಆಕೈತ್ರಿ. ಒಂದೇ ಒಂದು ಉಪಯೋಗ ಅಂದ್ರೆ ಬೈಲಾಕ್ ಕುಂತ್ರ ಮುಂದೆ ಮುಂದಕ್ಕೆ ಸರಿಬೇಕಾಕೈತ್ರಿ. ಇಲ್ಲಿ ಟಾಯ್ಲೆಟ್ನಾಗ ಅಂದ್ರೆ ಸರಿಯದು ಬೇಕಿಲ್ಲರಿ. ಎಂತೆಂಥ ಅವತಾರಗಳದಾವ್ರಿ ಪ್ರಪಂಚದಾಗ. ಹದಿನೈದು ವರ್ಷದಿಂದ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರ ಅಭಿಮಾನದಾಗ ನೀವೆಲ್ಲ ಕೊಟ್ಟಂಥ ಒಂದು ಸಂಭಾವನೆಯಿಂದ ಒಂದು ಮನೆ ತಗೊಂಡೆ. ಆ ಮನೆ ಓಪನಿಂಗಿಗೆ ಕೆಲಸ ಮಾಡೋಕ್ಕೆ ಆಳುಗಳು ಸಿಗಲಿಲ್ಲ. ಗಂಗಾವತಿಯಿಂದಲೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಂಥ ಹನುಮವ್ವ ಅಂತ ಒಬ್ಬ ಹೆಣ್ಮಗಳನ್ನ ಕರೆಸಿದೆ, ಬಾರಮ್ಮ ಓಡಾಡೋದಕ್ಕೆ ಬೇಕು ಅಂತ. ಆ ಅಮ್ಮ ಬಂದು ನೈಟ್ ಹಾಕ್ ಮಾಡಿದ್ಲು ನಮ್ಮ ಮನೆಯಲ್ಲಿ. ಬೆಳಿಗ್ಗೆ ಎದ್ಲು, ಚರ್ಗಿ ತೊಗೊಂಡ್ರು. ಅಪ್ಪ, ಚರ್ಗಿ ತೊಗೊಂಡು ಹೋಗ್ಬೇಕು ನಾನು? ಎಲ್ಲಿ ಹೋಗಲಿ, ಹೊಲ ಎಲ್ಲಿ ಇತ್ತಿಲ್ಲ. ಯವ್ವ, ಹೊಲ ಮಾರೇ ಇದನ್ನು ತೊಗೊಂಡಿದ್ದೆ. ಬೆಂಗಳೂರಾಗ ಹೊಲ ಇಟ್ಕೋಬಾರ್ದು, ಬರೀ ಮನೆ ಕಟ್ಸ್ಕೋಬೇಕು, ಮತ್ತು ತಿನ್ನಾಕಪ್ಪ ಎಲ್ಲಿಂದನೋ ಮ್ಯಾಗಿಂದ ಬಂದು ಬೀಳ್ತೈತೆ. ಬೆಂಗಳೂರಾಗ ಮನೆಗಳು ಹೆಂಗದವ ಅಂತ ಗೊತ್ತ್ರಿ? ಜಗತ್ತಿನ ಅಥವಾ ದೇಶದ ಎಲ್ಲ ನಾಯಿಗಳು ಬಾಲಾನ ಹಿಂಗೆ ಅಳ್ಳಾಡಿಸ್ತಾವ. ಹೌದಾ? ನಾಯಿ ಬಲಿ ಅಳ್ಳಾಡ್ತೈತಿಲ್ಲ, ಬೆಂಗಳೂರಾಗ ಹಿಂಗೆ ಅಳ್ಳಾಡಿಸ್ತಾವ. ಇಷ್ಟು ಅಳ್ಳಾಡ್ಸೋಕ್ಕೂ ಜಾಗ ಇಲ್ಲ ಅವಕ್ಕೆ. ಇಷ್ಟು ಅಳ್ಳಾಡಿಸಿದ್ರು ಅಂದ್ರೆ ಪಕ್ಕದ ಮನೆಗೆ ಅದ್ರ ಬಾಲ ಬಡಿತೈತಿ, ಧನ್ ಅಂತ ಒಳಗೆ ಶಬ್ದ. ಓ, ನಿಮ್ಮ ಟಾಮಿಟೇಲ್ ನಮ್ಮ ಹೊಲಗೆ ಬಡಿತು ಇದೆ, ಒಯ್ಕೊಂಡು ಒಯ್ಕೊಂಡು ಕೋರ್ಟಿಗೆ ಹೋಗ್ತಾರಲ್ಲಿ. ಅಂತಲ್ಲಿ ಹೆಣ್ಮಗಳು ಮುಂಜಾನೆ ತಂಬಿಗೆ ತೊಗೊಂಡು ನಾ ತೆಮ್ತೊಂಡು ಹೋಗ್ಬೇಕಪ್ಪ, ಹೊಲ ಎಲ್ಲಿ ಐತಿ ಅಂತ ಕೇಳಿದ್ರು. ಈ ಊರಾಗೆ ಎಲ್ಲಿ ಹೊಲ ಬೇ, 15 ಕಿಲೋಮೀಟ್ರ್ ಹೋದ್ರೂ ಬಯಲು ಸಿಗಂಗಿಲ್ಲ, ತುಮಕೂರು ಮಠ ಹೋಗ್ಬೇಕಾಗೈತೆ ನೀನು. ಇಲ್ಲೇ ಕುಂದ್ರು ಅಂದ್ರೆ, ಇಲ್ಲೆಲ್ಲ ಕುಂದ್ರು ಲೇಯಪ್ಪ ಅಂದ್ರೆ ಮನೆಯಾಗ. ಯಾವ ಪಡಿಸಲಿಲ್ಲ, ಟಾಯ್ಲೆಟ್ ಕಟ್ಸಿನವ ಬಾ ಅಂತಂದ್ರೆ ಟಾಯ್ಲೆಟ್ ತೋರಿಸಿ ಒಳಗೆ ಹೋಗು, ನೀರು ಐತೆ ಎಲ್ಲ ಐತೆ, ಸುಮ್ಮನೆ ಕುಂತು ಬಾ. ಒಳಗೆ ಹೋದ್ಲು, 5 ಮಿನಿಟ್ ಆಗಿತ್ತು, ಕದ ತೆಗ್ದು. ಏನು ಯಪ್ಪ, 2 ಊದಿನ ಕಡ್ಡಿ ಕೊಡ ಅಂದ. ಕರ್ಮಪ್ಪ ನಂದು ಅನ್ಕೊಂಡ, 2 ಊದಿನ ಕಡ್ಡಿ ಕೊಟ್ಟೆ. ಒಳಗೆ ಹೋದ್ಲು, ನಳ ಬಿಟ್ಲು, ನೀರು ಸುರಕತ್ತೆ, ಯಾರನ್ನ ಬೈಯಾಕತ್ತಾಳ ಏನು, 15 ಮಿನಿಟ್ ಆತು, 20, ಅರ್ಧ ತಾಸು ಆತ್ರಿ ಬಿಡೋಳು. ಮ್ಯಾಗ ನೀರಿನ ಟ್ಯಾಂಕ್ ಖಾಲಿ ಆಗಕತ್ತಿ ನಂದು. ಏ ಹನುಮವ್ವ, ಏ ಹನುಮವ್ವ, ಜಲ್ದಿ ಬಾ ಅಂತ. ಬಂದ್ಯಪ್ಪ, ತಡೆಯಪ್ಪ, ತಡೆಯಪ್ಪ, ತಡೆಯಪ್ಪ. ಅರ್ಧ ತಾಸಾಗಿಂದ ಕದ ತೆಗಿತಾಳ್ರಿ, ಬೆವತ್ತು ನೀರಾಡ್ಯಾಗೇಳ. ಯವ್ವ, ಜಳಕ ಮಾಡಿದ್ಯಾನ ಒಳಗೆ ನಾನು? ಇಲ್ಲಪ್ಪ, ಇಲ್ಲಿ ಒಳಗೆ ಹೋಗಂತ ನನಗೆ ಕಳಿಸಿದಿ, ಒಳಗೆ ಯಾರವ ಸ್ವಾಮಿಗಳು ಪಾದ ಅದಾವ. ಅದು ಹಳೇ ಕಾಲದ ಟಾಯ್ಲೆಟ್ ರೀ ನಂದು. ಈಗಿನಂಗ ಸ್ಕ್ವೈರ್ ಸ್ಟೆಪ್ಸ್ ಇದ್ದಿಲ್ಲ, ಪಾದದ ಆಕಾರದ ಸಿಮೆಂಟ್ನಾಗ ಮಾಡಿಸಿದ್ದೆ. ಮ್ಯಾಗ 5 ಬಳ್ಳು, ನಡುಕ ಹಿಂಬಡ, ಕೊನೆಗೆ ಇದು ಹಂಗೆ ಆ ಟೈಪ್ ಐಡೆ ಬಂತಿಲ್ಲ, ಅದು ಸಿಮೆಂಟ್ಲೆ ಪಾದ ಮಾಡ್ತದ್ರ. ಆ ಹನುಮವ್ವ ಅವು ಯಾರೋ ಸ್ವಾಮಿಗಳ ಪಾದ ಅಂತೇಳಿ ತಿಕ್ಕಿ 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 ತೊಳೆದು ಊದಿನ ಕಡ್ಡಿ ಬೆಳಗ್ಗೆ ಮಂತ್ರ ಅಂದ್ಬಿಟ್ಟಾಳು. ಹಾ, ಎಂಥ ಘಟನೆಗಳ ಜೀವನದೊಳಗ. ಇದನ್ನು ಎಲ್ಲ ಹಳ್ಳಿಗಳೊಳಗೆ ಹೇಳಿದೆ, ಶೌಚಾಲಯ ಇದು ಈ ಪರಿಸ್ಥಿತಿ ಐತೆ, ಬಯಲು ಶೌಚ ಹೋಗಬಾಡ್ರಿ, ಅನಾಹುತ ಆಕೈತೆ ಅಂತ. ಇನ್ನೂ ನಾವು ಬಯಲು ಶೌಚ ಹೋಗ್ತೀವಿ, ಗುಡ್ಡದಾಗ ಹೋಗ್ತೀವಿ, ಹೊಲದಾಗ ಹೋಗ್ತೀವಿ. ಅದರಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಎಷ್ಟು ಸೂಕ್ಷ್ಮ ಅದಾವಂದ್ರೆ ಅವು ಎಲ್ಲ ಕಾಯಿಲೆಗಳನ್ನ ತರ್ತಾವೆ. ಈಗಿನ ಮಕ್ಕಳು ಗಟ್ಟಿಮುಟ್ಟಾಗಿಲ್ಲ ನೋಡ್ರಿ ನೀವು, ಈಗಿನ ಮಕ್ಕಳಿಗೆ ವಾಂತಿ, ಭೇದಿ, ಜ್ವರ ಬಯಲು ಶೌಚ ಹಳ್ಳ್ಯಾಗ. ಅದಕ್ಕೆ ದಯವಿಟ್ಟು ಯಾರ ಮನೆಯಲ್ಲಿ ಶೌಚ ಇಲ್ಲವೋ ಶೌಚಾಲಯಗಳನ್ನ ಕಟ್ಟಿಸಿ, ಅದ್ಭುತವಾದಂಥ ಯೋಜನೆ. 10 ವರ್ಷದಲ್ಲಿ ಎಲ್ಲ ಈ ದೇಶದಲ್ಲಿ ಶೌಚಾಲಯಗಳ ಹಳ್ಳಿಗಳಲ್ಲಿ ಅಂದರೆ ಆಸ್ಪತ್ರೆಗಳು ಮುಚ್ಚಿ ಹೋಗ್ತಾವೆ, ಆಸ್ಪತ್ರೆಗಳೇ ಬೇಕಿಲ್ಲ, ಬರೋದೆಲ್ಲ ಮಲದಲ್ಲಿರ್ತಕ್ಕಂಥ ಕ್ರಿಮಿಗಳಿಂದಲೇ ನಮಗೆ ಕಾಯಿಲೆಗಳು. ಸ್ನೇಹಿತರೆ, ಎಂತೆಂಥ ಅನುಭವ ಜೋಶಿ ಮಾಮನೆ, ಇಂಥ ಅನುಭವಗಳಿಂದ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡೋರಾಗಿದ್ದೀವಿ ನಾವು. ಅದಕ್ಕೆ ಶೌಚಾಲಯಗಳ ಬಗ್ಗೆ ಹೇಳಬೇಕಾದ್ರೆ ಈ ಘಟನೆ ಇದನ್ನ ಎಲ್ಲವ್ರಿಗೆ ಹೇಳಿದೆ, ಭಾಳ ಸಂತೋಷಪಟ್ಟರು. ಕುರುಗೋಡು ಅಂತ ಒಂದು ಊರೈತೆ ಗೊತ್ತೈತೆ, ಬಳ್ಳಾರಿ ತಾನೆ. ಆ ಕುರುಗೋಡಕ್ಕೆ ಬೈಲ್ನಾಗ ಹೋಗಂಗಿಲ್ಲ ರೀ, ಬೈಲಿನಲ್ಲಿ ಹೋಗ್ಬೇಡ್ರಿ ಅಂದ್ಯಾರ. ಹೌದಪ್ಪ, ನಾವು ಬೈಲ್ನಾಗ ಹೋಗಂಗಿಲ್ಲ, ನಾವೆಲ್ಲ ಅದಕ್ಕೆ ವಿರೋಧ ಇದೀವಿ. ಮತ್ತೆ ಎಲ್ಲಿ ಹೋಗ್ತೀರಿ? ಗುಡ್ಡದಾಗ ಹೋಗ್ತೀವಿ. ಗುಡ್ಡದಾಗ ಹೆಂಗೆ ಕುಂದಿರ್ತಾರೆ, ಒಂದೊಂದು ಗುಂಡು ನಡಕ್ಕೆ ಮರಿ ಮಾಡ್ಕೊಂತಾರೆ, ಹಿಂಗೆ ಗೋಣಾಟ ಕಾಣ್ತಿರ್ತೈತಿ. ಮನೆ 15 ಮಂದಿ ಒಟ್ಟಿಗೆ ಸಾಮೂಹಿಕ ಶೌಚಕ್ಕೆ ಹೋಗ್ತಾರೆ ರೀ. ಎಂಟೆಂಟು ಹತ್ತದ್ನು ಆವ ಅಳಿಯ ಬಾವ ಕಾಕ ಎಲ್ಲರೂ ಒಂದೊಂದು ಗುಂಡು ಮರಿ ಕುಂದಿರ್ತಾವೆ, ಮಕ್ಕ ಕಾಣ್ತಿರ್ತಾವ, ಮಾತಾಡ್ಕೊಂತ ಕುಂತಿರ್ತಾರೆ ರೀ. ದ್ರೋಣ ಕ್ಯಾಮ್ರಾ ಹಚ್ಚಿ ನೋಡಿದ್ರೆ ಹೈದರಾಲಿ ಸೈನಿಕರು ಕುಂತಾರನ, ರುಂಡ ಅಷ್ಟ ಹಂಗೆ ಕಾಣ್ತೈತ್ರಿ ದ್ರೋಣ ಕ್ಯಾಮ್ರಾದಿಂದ. ಅಷ್ಟು ಅದ್ಭುತ ಕುಂತು ಎಂಜಾಯ್ ಮಾಡ್ತಾರೆ ಅದನ್ನು.
ಆದ್ರೆ ಅದರಿಂದ ಆಗೋ ಅನಾಹುತಗಳನ್ನ ಒಂದು 14 ಜನ ಕಲಾವಿದರು ಹೇಳಿದ್ವಿ. ಅನೇಕ ಅನುಭವಗಳು ಅಂತ ಅನುಭವಗಳು ಹಂಚಿಕೊಳ್ಳಿಕ್ಕೆ ಒಂದು ಶೌಚ ಪುರಾಣ ಅಂತ ಕಾದಂಬರಿ ಬರೆಯಾಕತ್ತೀನಿ. ಸಾಮಾನ್ಯ ಪುರಾಣ ಅಲ್ಲ. ನಾನು ಹುಟ್ಟಿ ಬೆಳೆದದ್ದು ಹಳ್ಳ್ಯಾಗರಿ. ಗಂಗಾವತಿ ಅವಾಗ ಹಳ್ಳಿನೇ ಇತ್ತು. ನೀರಾವರಿ ಆದ್ಮೇಲೆ ಅದು ಅತ್ಯಂತ ಫಲವತ್ತಾದ ಪ್ರದೇಶ. ಇದು ಇನ್ನ ದೊಡ್ಡೂರ್ ರೀ ವಜ್ಜಲ್. ಇದಕ್ಕಿಂತ ಸಣ್ಣ ಸಣ್ಣ ಗ್ರಾಮಗಳಿಗೆ ಉಗಾರ್ ಕುರ್ದ್ ಜತ್ ಮಹಾರಾಷ್ಟ್ರ ಬಲ್ರಿ. ಮುಂದೆ 10 ಕಿಲೋಮೀಟರ್ ಆದ್ರೆ ಮಹಾರಾಷ್ಟ್ರನೇ, ಫುಲ್ ಮರಾಠಿ. ಇಲ್ಲೇ ನಿಪ್ಪಾಣಿಗೆ ಹೋಗ್ರಿ ನೀವು, ಕನ್ನಡ ಇಲ್ಲ, ಎಲ್ಲ ಮರಾಠಿ ಬೋರ್ಡ್ಗಳು. ಅಂಥಲ್ಲಿ ಕೂಡ ಹೋಗಿ ಕನ್ನಡದ ಬಗ್ಗೆ ಹಾಸ್ಯದ ಮೂಲಕ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಬಂದ್ವಿ. ಯಾಕಂದ್ರೆ ಕನ್ನಡಕ್ಕೆ ಅನೇಕ ಜನ ಇದ್ದಾರೆ, ನಮಗಿರೋದು ಕನ್ನಡ ಒಂದೇ. ಅದನ್ನು ಜ್ಞಾಪಕ ಮಾಡಿಕೊಡ್ರಿ. ಕನ್ನಡಕ್ಕಾಗಿ ಹೋರಾಡೋರು ಬಹಳಷ್ಟು ಜನ ಇದ್ದಾರೆ, ನಮಗಾಗಿ ಇರೋದು ಕನ್ನಡ ಒಂದೇ. ನಾನು ತಿಳ್ಕೊಂಡಿದ್ದೀನಿ ಇದನ್ನ. ಇದು ನನ್ನ ಮಾತಲ್ಲ, ಅನಕ್ರೋರ ಮಾತು. ಅವಾಗ ಹೇಳಿದ್ರು ಅವ್ರು. ಇವತ್ತಿಗೂ ಪರಿಸ್ಥಿತಿ ಹಂಗಾಯ್ತು. ನಮ್ಮಲ್ಲಿ ಇನ್ನ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗೈತೆ ಊರಾಗ, ಐತಾ? ಹೋಗಿರ್ತಕ್ಕ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆ ಎಷ್ಟು ಹೋಗಕತ್ತೀವಿ ಅಂದ್ರೆ ಫಸ್ಟಿಗೆ ಅದಕ್ಕೆ ಹಸ್ತೀವಿ. ನಾ ಬೇಡ ನಂಗಿಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆ. ಆದ್ರೆ ಮಕ್ಕಳು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕನ್ನಡದಲ್ಲೇ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು. ಆವಾಗ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಇಂಗ್ಲೀಷು ಎಷ್ಟಂದ್ರೆ ಅದು ಪಕ್ಕದ ಮನೆಯ ಭಾಷೆ, ಕಡ ತಂದ ಭಾಷೆ ಅದು. ಇದ್ರಾಗ ಹೆಂಗ ನೀವು ಸರಸರಸರ ಮಾತಾಡ್ತೀರಿ, ಇಂಗ್ಲೀಷ್ ಆಗಲ್ಲ. ಇಂಗ್ಲೀಷ್ನ ಮಾತಾಡ ನೋಡಿ, ವೆನ್ ಐ ವಾಸ್ ನಾಟ್ ಯುಟ್ ಸಿ ಹಿಂಗಂತಿರ್ತಾರೆ. ಅದ ಕನ್ನಡದಾಗ ಇರುಬದ್ದಿಯವರು ಗೂಗಲ್ ಏನೋ ಒಡಪ್ ಹಾಕ್ತಾರಲ್ಲ, ಇಂಗ್ಲೀಷ್ನಾಗ ಹಾಕ್ತಾರ. ನಾವು ಹಂಗೆ ಇಂಗ್ಲೀಷ್ನಾಗ ಹಾಕನ್ ಹೇಳ್ತೀನಿ ನಾನು. ಹಾ ಹೋಗಕತ್ತೈತೆ ಇಂಗ್ಲೀಷ್ ಮೀಡಿಯಂ ಹುಡುಗರು, ಹುಡುಗ ಹುಡುಗಿ ಹೇಳು, ಹೋ ಯು ನೋ ಸ್ನೋ ಸ್ನೇಕ್ ಯು ನೋ. ಅದೇ ಕನ್ನಡ ಹೋಯಪ್ಪ ಸೊಳ 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 ಹೆಂಗು ಈ ಸಳ 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 ಅನ್ನೋದು ಇಂಗ್ಲೀಷ್ನಾಗ ನೋಡಲ್ಲ. ಜುಳು 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 ನೀರು ಹರಕೈತೆ ಇಂಗ್ಲೀಷ್ನಾಗ. ಜುಳು 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 ಅನ್ನ ಎಲ್ಲಿ ವಿಂಡ್ ಈಸ್ ಬ್ಲೋಯಿಂಗ್ ಗಾಳಿ ಬೀಸಕತ್ತೈತೆ, ವಾಟರ್ ಈಸ್ ಫ್ಲೋಯಿಂಗ್ ಇಷ್ಟೇ, ಸ್ನೇಕ್ ಈಸ್ ಗೋಯಿಂಗ್ ಅಂತ ಕೈಲಿ ಮಾಡ್ತಾರೆ. ಹಿಂಗ ಸಳ ಸಳ ಅನ್ನಕ್ ಬರಂಗಿಲ್ಲ. ಈ ಸಳ ಸಳ ಪಳ ಪಳ ಜಳ ಜಳ ಇವೆಲ್ಲ ಮಾತೃ ಭಾಷೆಯಿಂದ ನೀವು ಸ್ವಂತ ಹುಟ್ಟಾಕಿ ಶಬ್ದ. ಇಲ್ಲಿ ಅನೇಕ ಜನ ಮುಸಲ್ಮಾನ್ ಬಾಂಧವರು ಸ್ನೇಹಿತರಿದೆ. ನಮ್ದೆಲ್ಲ ಹೈದರಾಬಾದ್ ಕರ್ನಾಟಕ ನವಾಬರ್ ಆಳ್ಯಾರ. ಸೊ ಏನಿಲ್ಲ ಅಂದ್ರೆ ಹಿಂದಿ, ನಿಮ್ ಗುಲ್ಬರ್ಗ ಅಂತೂ ಫುಲ್ ಹಿಂದಿ. ಅವ ಗೆಳೆಯಾಗ ಕನ್ನಡ ಬರ್ತಿರ್ತೈತ್ರಿ ನಮ್ಮ ಬಶೀರ್ಗ. ಅವಾಗ ಇವ ಹಿಂದಿಯಾಗಿ ಹೇಳ್ತಾನ, ಕನ್ನಡ ಹೇಳಿ ಕನ್ನಡ ಬೋಳ್ಬಾ ಅಂತ ಕೇಳಂಗಲ್ಲ. ಬಶೀರ ಮಾಲೂಮ ಕ್ಯಾ ತುಮೆ ಕ್ಯಾ ಬಾ ಅಣ್ಣ ಭಾಷಾಕ್ಕೂ ಹೆಣ್ಣ ದೇಖನೆ ಕೇಳಿಯೇ ಕೇಳಿದ ಎಲ್ಲರ ಅಣ್ಣ ಭಾಷಾಕ್ಕೂ ಹೆಣ್ಣ ದೇಖನೆ ಕೇಳಿಯೇ ಹೊನ್ನೂರು ಗಯತ ಗಾಡಿನೈ ಬಿಡಿ ಬಿನೈ ಬಾ ಪೈದಲ್ಲ ಹಳ್ಳು ಚಲ್ರಾತ ಕತ್ಲಂದ್ರೆ ಕತ್ಲ ಬಾ ಕೈಯ ಕಡ್ಡಿನೈ ಬಿಡಿನೈ ಕಾಡಿನೈ ಗೀರೇನಂದ್ರೆ ಕಡ್ಡಿ ಪೆಟ್ಟಿಗೆ ಬಿ ನೈ ಬ್ಯಾಟ್ರಿ ನೈ ಮೇಣಬತ್ತಿ ನೈ ಪೆಟ್ರೋ ಮ್ಯಾಕ್ಸ್ ನೈ ಕತ್ಲಂದ್ರೆ ಕತ್ಲ ಬಾ ಊರ ಅಮಾಸಿ ಚಮಾಸಿ ಉತ್ಸವಕ್ತ ಬಸೀರ ಯಾವಾಗ ಬಾಂಧವ್ ಕಳ್ಳಿ ಸಾಲ್ ಮೇಕೆ ಕರೆ ಹಾವು ಸಳ 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 ಅವ್ರು ಕತ್ಲಂದ್ರೆ ಕತ್ಲಂತ ಕರೆ ಹಾವು ಕಳ್ಳಿ ಸಾಲ ಓದೋದು ಹೆಂಗ್ ಕಂಡಿದ್ದಿತ್ರಿ ಇವಾಗ. ಹಾ ಕಳ್ಳಿ ಸಾಲ್ ಮೇಕೆ ಕರೆ ಹಾವು ಸಳ 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 ಗಯ ತೂಕ್ಯಾ ಕರೆ ಬಾ ಮೈಕ್ಯಾಕರು ಬಾಜಿಯಾಗ ಬಡಗಿತ ಬಡಗಿ ತಗೊಂಡ್ ಬ್ಯಾನ್ ಆಗ್ತ ಹಾವು ಪುಸ್ತಕನ ಗುದ್ದ ಮೇಗಯ್ಯ ಗುದ್ದು ಚೋಟಾತ ಬಾ ಪೂರ ಹಾವು ಅಂದರ ನೈ ಗುಸ ಬಾಲ್ ಇತ್ನಸ ಬಾರ್ ಬಚ ಮೈ ದೋ ಬಳಸೆ ಬಾಲ ಇವು ಪಕಡಿಗೆ ನಾಗಪ್ಪಕ್ಕೂ ಹೊರಗೆಳೆ ನಾಗಪ್ಪ ಹೊರಗಾಕು ಯೂ 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 ಕರೆ ಹಾವು ಹೆಡಿಗೆ ತಡಕ್ ಸಾಧ್ಯ ಏನ್ರಿ ಎಲ್ಲ ಕ್ಯಾಕರೆ ಬಾ ಬಾಜುಯ ಕಲ್ಲು ಪಡ್ಯಾತ ತಗೊಂಡಿಯಕ್ ಮಾರ ಮಾರ್ಯ ನಾಗಪ್ಪಕ್ಕು ನಾಗಪ್ಪ ಬೆನ್ನ ಚಾಮುದೇ ಮೈ ಬೆನ್ನಿ ಕಲಚಿಕೊಂಡು ಓಡ್ಯ ಹಾವು ನೋಡಿ ಓಜಿ ಓಡಿ ಅಂಜಿದೆ ಅನ್ನೋದನ್ನ ಇಷ್ಟು ಚಂದ ಇಂಗ್ಲೀಷ್ನಾಗ ಹೇಳ್ರಿ ನೋಡ ನೀವು ಸಾಧ್ಯ ಇಲ್ಲ. ಯಾರ್ಯಾರ ಮಾತ್ರ ಭಾಷೆ ಯಾವುದಿರ್ತೈತೋ ಅದ್ರಾಗ ಮಾತ್ರ ನಿಮ್ಮ ಭಾವನೆಗಳನ್ನ ಚಂದ ವ್ಯಕ್ತಪಡಿಸ್ತೀರಿ. ಇಂಗ್ಲೀಷ್ನಗಳು ಅಂದ್ರೆ ಹೇಳ್ತಾರೆ ಯಾರ ಇಂಗ್ಲೀಷ್ನ ನಗಂದ್ರೆ ನಗ್ತೀರೇನ. ಇಲ್ಲಿ ಇಂಗ್ಲೀಷ್ ಮೀಡಿಯಂನಾಗ ಓದೋರು ಎಷ್ಟು ಜನ ಅದಿರಿ? ಸ್ವಲ್ಪ ಕೈ ಮೇಗತ್ರಿ. ಓದ್ದವ್ರು ಓದೋರು ವೆರಿ ಗುಡ್. ಹಾ ನಿಮ್ಗೆ ಎಂದರ ಕನಸು ಇಂಗ್ಲೀಷ್ನಾಗ ಬಿದ್ದವನಪ್ಪ ಬೇಳಂಗಿಲ್ರಿ. ನೀವು ಯಾವ ಭಾಷಾ ಮೀಡಿಯಂನಾಗಾರ ಓದ್ರಿ ರಾತ್ರಿ ಮಕ್ಕೊಂಡ ಕನಸು ಬಿಡೋದು ಮಾತ್ರ ನಿಮ್ಮ ಮಾತೃ ಭಾಷೆಯಲ್ಲಿ ಕನ್ನಡದಾಗೆ.
ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿ ಏನಂದ್ರೆ, ಕನ್ನಡಕ್ಕೆ ಕರ್ನಾಟಕ ಬಿಟ್ಟರೆ ಎಲ್ಲೂ ಬೆಳೆಯಕ್ಕೆ ಸಾಧ್ಯ ಇಲ್ಲ, ಅವ್ರ ಕರ್ನಾಟಕದಾಗ ಕಣ್ಮರೆ ಆಗಾಕತ್ತೈತೆ. ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡದಲ್ಲಿ ಓದ್ರಿ, ಕನ್ನಡದಲ್ಲಿ ಸಹಿ ಮಾಡ್ರಿ. ಎಲ್ಲ ಬ್ಯಾಂಕ್ನಾಗ ಫಾರ್ಮ್ಗಳು ಚಾನಲ್ಗಳು ಕನ್ನಡದಾಗ ಬಂದವ, ಕನ್ನಡದಾಗ ತುಂಬ್ರಿ, ಕನ್ನಡದಾಗ ಸಹಿ ಮಾಡ್ರಿ. ಗಡಿಯ ನಮ್ಮ ಊರುಗಳು ಊರೊಳಗೆ ವಿರೂಪಾಕ್ಷಪ್ಪ ಮಾಸ್ತರ್ ಅಂತಿದ್ರು ಅದಾರೆ ಹಿಂಗು. ನನ್ನ ವೀಕೆಂಡ್ ವಿತ್ ರಮೇಶ್ದ ಬಂದಿದ್ರು ನೋಡ್ರಿ, ಬಡಿಗೆ ಹಿಡ್ಕೊಂಡು ದೋತ್ರ ಉಟ್ಕೊಂಡು, ಅವರು ಎಚ್ ಎಂ ಟಿ ಫ್ಯಾಕ್ಟ್ರಿಗೆ ಅರ್ಜಿ ಹಾಕಿದ್ರಿ ಆಗಿನ ಕಾಲ.